ಅಂಜೂರ ಹಣ್ಣಿನ ಲೇಹ ಒಂದು ಸ್ಪೂನ್ ತಗೊಂಡು ಒಂದು ಲೋಟ ಹಾಲು ಕುಡಿದು ರಾತ್ರಿ ಮಲಗಿದರೆ ಆರೋಗ್ಯದಲ್ಲಷ್ಟು ಬದಲಾವಣೆ. ಹಿಮೋಗ್ಲೋಬಿನ್ನು ತುಂಬ ಜಾಸ್ತಿ ಮಾಡುತ್ತೆ ಈ ಅಂಜೂರ. ಈ ದಿನ ನಾನು ಒಂದು ರುಚಿ ರುಚಿಯಾದ ಅಂಜೂರದ ಲೇಹ ಮಾಡಿದ್ದೀನಿ. ಹೇಗೆ ಅಂತ ವಿಡಿಯೋದ ಮೂಲಕ ತೋರಿಸ್ತೀನಿ, ಬನ್ನಿ ಈಗ ಲೇಹ ಮಾಡೋಣ. ನಾನು 3 ಅಂಜೂರದ ಹಣ್ಣನ್ನು ಇಟ್ಕೊಂಡಿದ್ದೀನಿ. ಇದರ ಸಿಪ್ಪೆ ತೆಗೆಯೋಣ. ಈಗ ಅಂಜೂರ ಸಿಪ್ಪೆ ತೆಗೆದಾಗ ರಕ್ತವೇ ಚಿಮ್ಮುತ್ತೇನೋ ಅನ್ನೋ ಬಣ್ಣ ನೋಡಿ. ಈಗ ಸ್ವಲ್ಪ ಕೈಯಲ್ಲಿ ನಾನು ಪೀಸ್ ಮಾಡ್ತಾ ಇದ್ದೀನಿ. ಈಗ ಒಂದ್ಸರಿ ಇದನ್ನು ಹೆಚ್ಚಿಕೊಂಡೋಣ, ಹಾಗೆ ಮಿಕ್ಸಿ ಜಾರಿಗೆ ಹಾಕಿ ನಯಸ್ಸಾಗಿ ರುಬ್ಬೋಣ. ಒಲೆ ಮೇಲೆ ಒಂದು ಬಾಂಡ್ಲೆ ಇಟ್ಕೊಂಡಿದ್ದೀನಿ, ಅದಕ್ಕೆ ರುಬ್ಬಿರೋ ಅಂಜೂರದ ಪೇಸ್ಟನ್ನು ಹಾಕ್ತೀನಿ. ಸ್ವಲ್ಪ ಸ್ಮ್ಯಾಶ್ ಮಾಡೋಣ, ಕೆಲವೊಂದು ಅಂಜೂರದ ಹೋಳುಗಳು ಹಾಗೆ ಉಳಿದಿರುತ್ತೆ ನೋಡಿ. ಈಗ ಸ್ಮ್ಯಾಶ್ ಮಾಡಿದಾಗ ಪೂರ್ತಿ ಚೆನ್ನಾಗಿ ಪೇಸ್ಟ್ ಆಗಿಬಿಡುತ್ತೆ. ಈಗ ಲೇಹಕ್ಕೆ ರುಚಿಗಾಗಷ್ಟು ಚಿಟಿಗೆ ಉಪ್ಪು ಹಾಕಬೇಕು. ಉಪ್ಪು ಹಾಕದೇ ಇದ್ದರೆ ಯಾವ ಸ್ವೀಟು ರುಚಿ ಕೊಡಲ್ಲ. ಈಗ ಒಂದ್ಸರಿ ಚೆನ್ನಾಗಿ ಹೀಗೆ ಮುಚ್ಚೋಣ. ಸ್ವಲ್ಪ ಗಟ್ಟಿಯಾಗ್ತಾ ಬಂದಾಗ ನಾನೀಗ ಸಕ್ಕರೆ ಹಾಕ್ತೀನಿ. ತುಂಬ ಸ್ವೀಟು ಮಾಡಲ್ಲ ನಾನಿಲ್ಲಿ. 3 ಅಂಜೂರಕ್ಕೆ ನಾನು 1/2 ಬೌಲಷ್ಟು ಸಕ್ಕರೆ ಹಾಕಿ ಸ್ವಲ್ಪ ಮಗುಚುತ್ತೀನಿ. ಚೆನ್ನಾಗಿ ಸಕ್ಕರೆ ಕರಗಬೇಕು. ಈಗ ಮತ್ತೆ ಮಗುಚ್ತಾ ಬರೋಣ. ಈಗ ನೋಡಿ ಸಕ್ಕರೆ ಹಾಕಿದ ಮೇಲೆ ನೀರು ಒಡೆದಿದೆ. ಸಕ್ಕರೆ ಹಾಕಿದ ನಂತರ ಸ್ವಲ್ಪ ಗಟ್ಟಿ ಆಗ್ತಾ ಹೋದ ಹಾಗೆ ತುಪ್ಪ ಹಾಕಬೇಕು. ನಾನಿಲ್ಲಿ 4 ಸ್ಪೂನಿನಷ್ಟು ಹಾಕ್ತೀನಿ. ಹಾಗೆ ತುಪ್ಪ ಹಾಕಿದ ಮೇಲೆ ಸ್ವಲ್ಪ ಮಗುಚುತ್ತಾ ಹೋಗಬೇಕು. ಇದು ಬಾಳೆಹಣ್ಣಿನ ಹಲ್ವಾ ಮಾಡ್ತೀವಿ, ಅಷ್ಟು ಬಣ್ಣ ಬರಬೇಕು. ತುಂಬ ಗಟ್ಟಿ ಅಂದರೆ ಹಲ್ವ ಥರ ಮಾಡಬಾರ್ದು. ಇದು ಲೇಹ, ಸ್ಪೂನಲ್ಲಿ ಹಾಕ್ಕೊಂಡು ತಿನ್ನೋದು. ಈಗ ಸ್ವಲ್ಪ ಬಾಂಡ್ಲೆ ಬಿಡ್ಲಿ, ಉರಿ ಮಾತ್ರ ಸಣ್ಣದಾಗೆ ಇರಬೇಕು. ಈಗ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ತೀನಿ ನಾನು. ಮತ್ತೆ ಸ್ವಲ್ಪ ಚೆನ್ನಾಗಿ ಮುಚ್ಚೋಣ. ಈಗ ನೋಡಿ ಗಟ್ಟಿ ಆಗ್ತಾ ಬಂತು, ಗ್ಯಾಸ್ ಆಫ್ ಮಾಡೋಣ. ಲೇಹ ಮುಚ್ಚಿತ್ತು, ತಣ್ಣಗಾದಮೇಲೆ ಫ್ರಿಜ್ಜಲ್ಲಿಟ್ಟು ಉಪಯೋಗಿಸಿ. ಇದು ಹೊರಗಡೆ ಇಟ್ಟರೆ ತುಂಬ ದಿನ ಬರಲ್ಲ. ಪ್ರತಿದಿನ ರಾತ್ರಿ ಮಲಗುವಾಗ ಹೀಗೆ ಲೇಹ ತಿಂದು ಹಾಲು ಕುಡಿದ್ರೆ ತುಂಬ ಒಳ್ಳೆಯದು. ಮಕ್ಕಳಿಗೆ ಆದಷ್ಟು ಕೊಡಬೇಕು. ಚಾಕ್ಲೇಟು, ಐಸ್ ಕ್ರೀಮು, ಯಾವುದ್ಯಾವುದೋ ಸ್ವೀಟ್ ತಿನ್ನೋ ಬದಲು ಈ ಥರ ಲೇಹವನ್ನು ಮಕ್ಕಳು ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದನ್ನು ನಾವು ಮೊದಲೇ ಮನೇಲಿ ಅಭ್ಯಾಸ ಮಾಡಿಸ್ಬೇಕು. ಸೋಯಾಬೀನ್ ಯಾರಿಗೆ ಕಮ್ಮಿ ಇದೆಯೋ ಅವರು ಅಂಜೂರದ ಲೇಹ ಮಾಡಿಕೊಂಡು ದಿನಾ ತಿಂದರೆ ಬಹಳ ಬೇಗ ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ. ಇದರಲ್ಲ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.